ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇವತ್ತು ಒಂದು ಅದ್ಭುತವಾದ ನಮ್ಮ ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ಈ ಪಿಎಲ್ಎಫ್ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು, ಹಾಗಾಗಿ ಇವತ್ತು ನಿಮಗೆ ಪಿಎಲ್ಎಫ್ ಅವರಿಗೆ ಕರೆದಿರೋ ಉದ್ದೇಶ ಏನಪ್ಪ ಅಂದ್ರೆ, ಈ ಪಕ್ಷ ಏನಾರ ಮತ್ತೆ ವಿಧಾನಸಭೆಯಲ್ಲಿ ಗೆದ್ದಂಗೆ ಮತ್ತು ಲೋಕಸಭೆಯಲ್ಲಿ ಗೆಲ್ಲಬೇಕು ಅಂದ್ರೆ ನಮ್ಮ ಬೇರೆ ಪ್ರಾಮಾಣಿಕವಾಗಿ ಜವಾಬ್ದಾರಿಯಾಗಿ ಕೆಲಸ ನೀವು ಯಾಕೆ ನಮ್ಮ ಇದಕ್ಕೆ ವಿಧಾನಸಭಾ ಅಸೆಂಬ್ಲಿ ಚುನಾವಣೆ ಪ್ರಾಮಾಣಿಕವಾಗಿ ದುಡಿದ್ರಿ, ಅದೇ ರೀತಿ ಈಗ ಲೋಕಸಭೆ ಚುನಾವಣೆಯಲ್ಲಿ ದುಡಿಬೇಕಾಗಿ ಈಗ ಒಂದು ಮತ್ತೊಂದು ಒಂದು ನಿಮಗೆ ಒಂದು ವಿಶ್ವಾಸವಾಗಿದೆ. ಕೊನೆ ಸಂದರ್ಭದಲ್ಲಿ ಸೆಮಿಫೈನಲ್ ಎಲೆಕ್ಷನ್ ಆಗಿದ್ದರು ನಿಮಗೆ, ಹಾಗಾಗಿ ಈಗ ಫೈನಲ್ ಅಲ್ಲಿ ಬರ್ತೈತೆ. ಕಾರಣ ಇಷ್ಟೇ, ನಾವು ಗೆಲ್ಲಿರೋದು ಗೆದ್ದಿರೋದು ಕೇವಲ ಲಾಸ್ಟ್ ಟೈಮಲ್ಲಿ ಈ 5 ಗ್ಯಾರಂಟಿ 7 ಕೋಟಿ ಗೆದ್ದಿರೋದು, 5 ಗ್ಯಾರಂಟಿ ನಾವು 7 ಕೋಟಿ ಕೊಟ್ಟಿ ಅಲ್ಲ, 7 ಕೋಟಿ ನಾವು ಗೆದ್ದಿರೋದು. ಅದೇ ಚುನಾವಣೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ 9 ಸಲ ಬಂದು 17 ಕಡೆ ಪ್ರಚಾರ ನಡೆಸಿದ್ರು. ಹಾಗಾಗಿ ಈ ಬರೇ 5 ಗ್ಯಾರಂಟಿ ಕೂಡ ನಾವು ಹೇಳಿದೀವಲ್ಲ, ಆ ಬರೀ ಹೇಳಿದ ವಾಗ್ದಾನಕ್ಕೆ ನಮ್ಮ ಪ್ರಧಾನಮಂತ್ರಿ ಬಂದು ಓದಿದ್ರು. 9 ಸಲ 17 ಕಡೆ ಪ್ರಚಾರ ಮಾಡಿದ್ರು, ಅವ್ರು ಕೆಲಸಕೊಳಕಾಗಿಲ್ಲ. ಕೆಲವು ಕಡೆ ಎಲ್ಲೆಲ್ಲ ಅವ್ರು ಪ್ರಚಾರ ಮಾಡಿದ್ದಾರೆ, ಅವ್ರು ಎಲ್ಲೆಲ್ಲ ಹೋಗಿದ್ದಾರೆ, ಎಲ್ಲ ಕಡೆ ಬಿಜೆಪಿ ಸೋತಿರೋದು, ಎಲ್ಲೆಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಎಲ್ಲೆಲ್ಲ ಅವ್ರು ಪಾದಯಾತ್ರೆ ಹೋಗಿದ್ದಾರೆ, ಅವರು ಅಮೃತ ಪಾದಯಾತ್ರೆಯಲ್ಲಿ ಹೋದ ಸಂದರ್ಭದಲ್ಲಿ ಎಲ್ಲೆಲ್ಲ ಹೋಗಿದ್ದಾರೆ, ಎಲ್ಲ ಕಡೆ ಕಾಂಗ್ರೆಸ್ ಗೆದ್ದಿದೆ. ಹಾಗಾಗಿ ಇವತ್ತು ನಾವು ಬರೀ ಕೊಡ್ತೀವಿ ಅಂತ ಹೇಳಿ ಗೆಲ್ಸಿದೀವಿ ಅಂದ್ರೆ ಗೆದ್ದಿದ್ದೀವಿ ಅಂದ್ರೆ ಕೊಟ್ಟಾದ್ಮೇಲೆ ಯಾವ ರೀತಿ ನಾವು ಹೇಳಬಹುದು, ಎಲ್ಲ ಹೇಗಿಸಿ ಮಾತಾಡಬಹುದು, ತಲೆ ಎತ್ತು ಮಾತಾಡಬಹುದು. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇರದೇ ಒಂದು ಪುಣ್ಯ. ಹಾಗಾಗಿ ನಮ್ಮ ಮೇಲಮ್ಮ ಬಾರಿ ಚೆನ್ನಾಗಿ ಹೇಳಿದ್ರು, ನಮ್ಮ ಪಕ್ಷ ಬಾರಿ ಪ್ರಾಮಾಣಿಕವಾಗಿ ನಾವು ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿರುವಂತ ಪಕ್ಷ ಇದು. ಬರೀ ಮಾತಲ್ಲಿ ಇದು ಮಾಡ್ಬೇಕಲ್ಲ, ನಮ್ಮ ಶಿವಣ್ಣರು ಬಾರಿ ಚೆನ್ನಾಗಿ ಹೇಳಿದ್ರು, ಬೆಳಿಗ್ಗೆ ಸುಚ್ಚ ಹಾಕ್ತಾರೆ ಟಿವಿ ಜೊತೆ ಟಿವಿಯಲ್ಲಿ ಬರ್ತಿರಂತ, ಏನು ಮೋದಿ ಮೋದಿ ಅಂತ ಅದು ಎಷ್ಟು ಕ್ಲೀನ್ ಆಗಿ ಹೇಳ್ತಿದಾರ ಅಂದ್ರೆ, ನಮ್ಮ ಶಾಸಕರು ಬಾರಿ ಚೆನ್ನಾಗಿ ಹೇಳ್ತಾರ, ಇನ್ನೂ ನಿಜ ಹೊಸದಾಗಿರಲ್ಲ, ಸುಳ್ಳಲ್ಲೇ ಉತ್ತು ಆಗಿರ್ತದೆ. ಹಾಗೆ ಇವತ್ತು ಇನ್ನು ನಾವು ಕಾಂಗ್ರೆಸ್ ನವರು ಪ್ರಾಮಾಣಿಕವಾಗಿ ನಾವು ಜನಕ್ಕೆ ಸಹಕಾರ ಮಾಡ್ತಿದೀವಲ್ಲ, ನಾವಿನ್ನು ಪ್ರಚಾರಕ್ಕೆ ಹೋಗಿಲ್ಲ, ಅದೇ ಟಿವಿಯಲ್ಲಿ ಹೇಳ್ತಾನೆ ಇರ್ತಾರೆ. ಈಗ ಎಷ್ಟು ಚೆನ್ನಾಗಿ ಹೇಳ್ತಾರಪ್ಪ ಅಂದ್ರೆ, ಮೊನ್ನೆ ಒಂದು ಸಣ್ಣ ಘಟನೆಯಲ್ಲಿ ಒಂದು ಗಲಾಟೆ ಆಯ್ತು ಟಿವಿ ಅಂಗಡಿಯಲ್ಲಿ, ಮೆಗಲ್ ಅಂಗಡಿಯಲ್ಲಿ. ಅದು ಶುರು ಇನ್ನು ಬಿಜೆಪಿ ಮಾಡ್ಬಿಟ್ರು, ಮುಸ್ಲಿಂ ಮಾಡ್ಬಿಟ್ರು, ಅದು ಮಾಡ್ಬಿಟ್ರು, ಇದು ಮಾಡ್ಬಿಟ್ರು ಅಂತ ಸಂಜೆ ಅವರು ಮಾಡಿದ್ರೆ ಆ ಪೊಲೀಸ್ನವರು ಅದೇನೇನು ಆಗಿರ್ಲಿಲ್ಲ, ಒಬ್ಬ ನವೀನ ಅಂತ, ಒಬ್ಬ ಪ್ರಶಾಂತ್ ಅಂತ, ಒಬ್ಬ ಸುಲೇಮಾನ್ ಮೋದಿ ಅಂತಗಳ ಸಂದರ್ಭ ಗಲಾಟೆ ಆಗಿದ್ದರು. ಈ ಟಿವಿ ಅವರು ಎಷ್ಟು ಕ್ಲೀನ್ ಆಗಿ ಅವ್ರು ಯಾರು ಪ್ರಚಾರ ಮಾಡಿ ಟಿವಿ ಪ್ರಚಾರ ಗೆದ್ದಿದ್ದಾರು ಖಂಡಿತವಾಗ. ಯಾವ ಒಂದು ದೃಷ್ಟಿಯಿಂದ ಆ ಟಿವಿ ಮಾಧ್ಯಮದವರಿಗೆ ನೀವು ಟಿವಿ ಕೊಡದಂಗೆ, ಅದಕ್ಕಿಂತ ಹೆಚ್ಚಾಗಿ ನಮಗೆ 135 ಸೀಟ್ ಲಾಸ್ಟ್ ಟೈಮ್ ಶ್ರದ್ಧೆಯಿಂದ ಗೆಲ್ಲಿದೀವಿ. ಆ ಒಂದು ದೃಷ್ಟಿಯಿಂದ ಜೊತೆಗೆ ನಮ್ಮ ಗೋವಿಂದಪ್ಪರ ಕೆಲಸ ಜೊತೆ ತಗೋಬೇಕಾಗತ್ತೆ. 9 ತಿಂಗಳಲ್ಲಿ ಕೇವಲ 9 ತಿಂಗಳಲ್ಲಿ ಸಾವಿರ ಕೋಟಿ ತಂದಿರೋ ಯಾರು ಇದ್ರೆ ನಮ್ಮ ಗೋವಿಂದಪ್ಪ ತಂದ್ಕೊಟ್ಟಿದ್ದಾರೆ ಸ್ನೇಹಿತರೆ. ಅವ್ರಿಗೆ 6 ತಿಂಗಳ ಕಡೆ ಗಮನ ಇದ್ದಾರೆ, ಓಡಾಡಿದ್ದಾರೆ. ಯಾಕಂದ್ರೆ ನಾವು ಯಾವತ್ತು ಜೊತೆ ಗಿದ್ದೀವಲ್ಲ, ಬ್ಲಾಕ್ಮೇಲ್ಸ್ ಕುಳಿತಿರ್ತಾರೆ, ಫುಡ್ ಟೈಮಿಗೆ ಸರಿಯಾಗಿ ಊಟ ಮಾಡ್ತಿರಲ್ಲ, ಓಡ್ತಿರ್ತಾರೆ, ಅಲ್ಲೆಲ್ಲ ಅಂತರ್ಗಟ್ಟೆ ಹತ್ರ ತಡೆಗಟ್ಟಿದ್ದಾರೆ, ಶಬ್ದ ನೀರು ಕುಡಿಯೋದು, ಅಲ್ಲಿ ಹೋಗೋದು, ಅಲ್ಲಿ ಸರಿ ಮಾಡಿಸೋದು, ಅದಾದ ತಕ್ಷಣ ಅಲ್ಲೆಲ್ಲ ಯುವ ವಿಕಾಸ ನಮ್ಮ ಉಪಮುಖ್ಯಮಂತ್ರಿ ಇಡೀ ಸರ್ಕಾರ
ಜಿಲ್ಲೆ ಎಂಎಲ್ಎಗಳು ಎಲ್ಲ ಕರೆಸಿ ಪೂರ್ತಿ ತೀರ್ಮಾನ ಮಾಡಿ ಒಂದು ಸದ್ಯದಲ್ಲೇ ತೀರ್ಮಾನ ಅಂತ ರಕ್ಷಣೆ ಕೆಲಸ ಮಾಡ್ತಿದ್ದಾರೆ. ಯಾರು ಯಾವನು ಜಾಸ್ತಿ ಮಾತಾಡ್ತಾನೆ ಮಾತಾಡ್ಕೊಂಡು ಹೋಗ್ತಿರ್ತಾನೆ ಅಂದ್ರೆ ಬೇಸ್ಟ್ ಇರ್ತಾರಲ್ಲ ಅಂತ ಕುತ್ಕೊಂಡು ಜಾಸ್ತಿ ಮಾತಾಡ್ಕೊಂಡು ಸವರ್ಸ್ಕೊಂಡು ಹೋಗ್ತಿರ್ತಾನೆ. ಕೆಲಸ ಮಾಡೋನು ಯಾವನು ಮಾತಾಡಕ್ ಟೈಮ್ ಸಿಗಲ್ಲ. ಆದ್ರೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ರು ಅವ್ರ ಸ್ವಂತ ಮನಸ್ಸಿಂದ ಅಲ್ಲ, ಕೆಲವು ಜನ ಅವರು ಹೇಳ್ತಾರೆ ಅಂತ ಹೇಳೋದು ನೀವು ಅಧ್ಯಕ್ಷ ಯಾಕೆ ಹೇಳಿದ್ದಲ್ಲಪ್ಪ ಅನ್ನೋ ಒಂದು ಗೊತ್ತಿಲ್ಲ. ಒಂದು ಅವರು ಸಾಕಷ್ಟು ಕಡೆ ಹೇಳಿದ್ದಾರೆ, ಇಲ್ಲ ಅದೇ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಇವಾಗ ಒಂದು ಸ್ವಲ್ಪ ಸಮಾಧಾನ ಅನ್ನೋ ಒಂದು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದರಲ್ಲಿ ಅನ್ಯತ ಭಾವ ಸಂಪ್ರಾಯ ಯಾರನ್ನು ಹಾಗಾಗಿ ಇವತ್ತು ಕಾಂಗ್ರೆಸ್ ಅಂದ್ರೆ ಶಕ್ತಿ, ಕಾಂಗ್ರೆಸ್ ಅಂದ್ರೆ ಅಭಿವೃದ್ಧಿ, ಕಾಂಗ್ರೆಸ್ ಅಂದ್ರೆ ಜನಪರ ಅಂತ ಹೇಳುತ್ತಾರೆ. ಮಕ್ಕಳ ಅವಕಾಶ ಮಾಡಬೇಕಾದ ಎಲ್ಲರೂ ಜಿವಿ ಟಿವಿ, ಇದು ನಿಮ್ಮ ಧ್ವನಿ.